ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ನೇಹಿತನಾಗಿ ಸ್ನೇಹಿತರೆ ನೈಟ್ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೈಟ್ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನು ತಿಳಿಸ್ಕೊಟ್ಟಿದ್ದೀನಿ ಅಂತಾನೆ ಅರ್ಥ. ಸೊ ಇವತ್ತಿನ ಏನಲ್ಲ ವಿಡಿಯೋದಲ್ಲಿ ನಾನು ನಿಮಗೆ ಬಿಫೋರ್ ನಾನು ಮಲಗೋ ಮೊದಲು ಏನ್ ಮಾಡ್ತೀನಿ, ಯಾವ ತರ ನಾನು ಒಂದು ಫ್ರೆಶ್ ಕ್ಲೀನ್ ಮಾಡ್ಕೊಂಡು ಮಲಗ್ತೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ, ಓಕೆ? ಯಾವತ್ತೂ ಅಷ್ಟೇ, ನಾನು ಊಟ ಮಾಡಿದ್ಮೇಲೆ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿದ್ಮೇಲೆ ನಾನು ಏನು ತಿನ್ನೋದಿಲ್ಲ. ಅದಾದ್ಮೇಲೆ ಮಲಗೋ ಮುಂಚೆ ನಾನು ಕ್ರೀಮ್ನ ಹಾಕೋತೀನಿ ಫೇಸ್ಗೆ. ಯಾವ್ದೊಂದು ಮಾಯಿಶ್ಚರೈಸರ್ ಆಗಿರ್ಬೋದು ಅಥವಾ ನೈಟ್ ಕ್ರೀಮ್ ಆಗಿರ್ಬೋದು, ಯಾವ್ದೋ ಒಂದು ಕ್ರೀಮ್ ಅನ್ನು ಯೂಸ್ ಮಾಡ್ಬೋದು. ನಿಮ್ ಯಾವ್ದು ಫೇವ್ರೆಟ್ ಇದೆ ಅದನ್ನ ಹಾಕೊಳ್ಳಿ. ನಿಮ್ ಸ್ಕಿನ್ ಯಾವ್ದು ಸೂಟೇಬಲ್ ಅಂತ ಅನ್ಸುತ್ತೆ ಆ ಕ್ರೀಮ್ ನ ತಗೊಂಡು ಹಾಕೊಂಡ್ಬಿಡ್ತೀವಿ. ನಾನು ನಿವ್ಯ ಕ್ರೀಮ್ ನ ಹಾಕ್ತೀನಿ. ಇದು ನಿವ್ಯದವರು ಸಾಫ್ಟ್ ಲೈಟ್ ಮಾಯಿಶ್ಚರೈಸರಿಂಗ್ ಕ್ರೀಮ್ ಇದು. ಈ ಕ್ರೀಮ್ ನಾನು ಡೈಲಿ ಅಪ್ಲೈ ಮಾಡ್ಕೊಂಡು ಮೆಲೆಕ್ಟ್ ಮಾಡೋದು ಅಂತದ್ದು. ಇದು ಜಾಸ್ತಿ ಏನ್ ತಗೋಬೇಕಾಗಿಲ್ಲ, ಒಂದು ಸ್ವಲ್ಪ ತಗೊಂಡ್ರೆ ಸಾಕು. ತಗೊಂಡು ಒಂದ್ ಸ್ವಲ್ಪ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಲೈಕ್ ಹಿಂಗ್ ಮಾಡ್ಕೊಂಡು, ಕೆಲವರು ಅದು ಮಸಾಜ್ ಮಾಡುವಂತದ್ದೇ ಒಂದು ಇದು ಬರುತ್ತೆ, ಪ್ರಾಡಕ್ಟ್ ಬರುತ್ತೆ, ಅದನ್ನ ಮಸಾಜ್ ಮಾಡ್ಕೊತಾರೆ. ಒಂದೊಂದ್ಸತಿ ಆ ತರದ್ದು ಏನಿಲ್ಲ, ಕೈಯಲ್ಲಿ ಚೆನ್ನಾಗಿ ಈ ತರ ಮಸಾಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಲಿಪ್ ಬಾಮ್ ಹಾಕ್ತೀನಿ. ಏನಕ್ಕೆ ನಾನು ಕ್ರೀಮ್ ನ ಹಾಕಿ ನೈಟ್ ಕ್ರೀಮ್ ಹಾಕ್ತೀನಿ ಅಂತ ಹೇಳಿದ್ರೆ, ಸ್ಕಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ. ತುಂಬಾ ಜನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಸ್ಕಿನ್ನ. ತುಂಬಾ ಜನ ಏನಕ್ಕೆ ಅವ್ರ ಮುಖ ಒಂದ್ ಸ್ವಲ್ಪ ಸುಕ್ಕು ಬಿಡ್ದಂಗೆ ಅಥವಾ ಏಜ್ ಅಂತ ಕಾಣಿಸ್ತದೆ ಅಂತ ಹೇಳಿದ್ರೆ, ಸ್ಕಿನ್ ನ ಮೇಂಟೈನ್ ಮಾಡಿರೋದಿಲ್ಲ. ನಾವು ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ, ನಮ್ ಸ್ಕಿನ್ ಆಗಿರ್ಲಿ ನಮ್ ಬ್ಯೂಟಿನ ಆಗಿ ಇಂಪ್ರೂವ್ ಮಾಡಲೇಬೇಕು. ಸೊ ನಾವ್ ಹೆಂಗ ಕಾಣಿಸ್ಬೇಕು ಅಂತ ಹೇಳಿದ್ರೆ, ನಾವು ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಸ್ಕಿನ್ ಗೆ ಏನೆಲ್ಲ ಬೇಕು ಅದನ್ನ ನಾವು ಫಾಲೋ ಮಾಡ್ಬೇಕು. ನಾನು ಈ ಒಂದು ಕ್ರೀಮ್ ನ ನೈಟ್ ಹಾಕ್ತೀನಿ. ಅಂಡ್ ಡೇ ಕೂಡ ಅಷ್ಟೇ, ನಾನು ಬಿಫೋರ್ ಯಾವುದೇ ಒಂದು ಕ್ರೀಮ್ ಹಾಕೋ ಮೊದಲು ನಾನು ಮಾಯಿಶ್ಚರೈಸರ್ ಯೂಸ್ ಮಾಡೇ ಮಾಡ್ತೀನಿ. ವಿದೌಟ್ ಮಾಯಿಶ್ಚರೈಸರ್ ನಾನು ಯಾವುದೇ ಕ್ರೀಮ್ ನನ್ನ ಫೇಸ್ ಅಪ್ಲೈ ಮಾಡಲ್ಲ, ಯಾಕಂದ್ರೆ ಫೇಸ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಅದು ಆ ರೀಸನ್ಗೋಸ್ಕರ ನೀವು ಅಷ್ಟೇ ಯಾವುದೇ ಕ್ರೀಮ್ ಹಾಕ್ತೀರ, ಇವನ್ ನೀವು ಒಂದು ಕ್ಯಾರಲೋಲ ಹಾಕಿ ಅಥವಾ ಒಲೆ ಕ್ರೀಮ್ ಹಾಕಿ ಪಾಂಡ್ಸ್ ಹಾಕಿ ನಿಮ್ಗೆ ಯಾವುದೇ ಫೇವ್ರೆಟ್ ಕ್ರೀಮ್ ನ ಹಾಕೊಂಡು ಬಿಫೋರ್ ನೀವು ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಇದಾದ್ಮೇಲೆ ನಾನು ಲಿಪ್ ಬಾಮ್ ಹಾಕ್ತೀನಿ. ಚಳಿಗಾಲದಲ್ಲಿ ಲಿಪ್ ಬಾಮ್ ನಾವು ಆಬ್ವಿಯಸ್ಲಿ ಯೂಸ್ ಮಾಡ್ತೀವಿ. ಅಂಡ್ ಚಳಿಗಾಲದಲ್ಲಿ ಅಲ್ಲದೆ ಕೂಡ ನೀವು ಲಿಪ್ ಬಾಮ್ ಯೂಸ್ ಮಾಡಿ, ಲಿಪ್ ನಿಮ್ದು ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ಯಾವಾಗ್ಲೂ ಪಿಂಕ್ ಆಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಲಿಪ್ ಬಾಮ್ ನ ಯೂಸ್ ಮಾಡುವಂಥದ್ದು. ನನ್ನ ಜೊತೆ ದ ಕ್ವೀನ್ ಓವರ್ ನೈಟ್ ಲಿಪ್ ಮಾಸ್ಕ್ ಇದೆ. ಇದು ಮಾರ್ನಿಂಗ್ ಎದ್ದಾಗ್ಲೂ ಕೂಡ ಹಂಗೆ ಇರುತ್ತೆ, ಅದೇ ಕಲರ್ ಇರುತ್ತೆ ಲಿಪ್ಸ್ ಗೆ, ಯಾವುದೇ ತರ ಮಲ್ಕೊಂಡ್ರು ಕಲರ್ ಹೋಗೋದಿಲ್ಲ. ಇದೇ ಕಲರ್ ಮಾರ್ನಿಂಗ್ ತನಕನೂ ಬರುತ್ತೆ, ವಾಶ್ ಮಾಡೋದಂತ ಕೂಡ ಇದೇ ಕಲರ್ ಅಲ್ಲಿ ಇರುತ್ತೆ. ಸೊ ನನಗೆ ಇಷ್ಟ ಆಯ್ತು. ಫಸ್ಟ್ ನನಗೆ ಇದನ್ನ ಆರ್ಡರ್ ಮಾಡಿದಾಗ ನನಗೆ ಇಷ್ಟ ಆಗಿರ್ಲಿಲ್ಲ, ಅಪ್ಲೈ ಮಾಡ್ತಿದ್ದ ಹಂಗೆ ಲಿಪ್ ಕಲರ್ ಕೂಡ ಅಷ್ಟೇ ಪಿಂಕ್ ಆಗಕ್ ಶುರು ಆಯ್ತು. ಡೈಲಿ ನಾನು ಅಪ್ಲೈ ಮಾಡೋದ್ರಿಂದ ಹಾಗೆ ಇದು ಲಾಂಗ್ ಲಾಸ್ಟಿಂಗ್ ಕೂಡ ಆಯ್ತು, ಅದಕ್ಕೆ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ಇದು ಬಾಡಿ ಲೋಷನ್ ಯೂಸ್ ಮಾಡ್ತೇನೆ. ಆಕ್ಚುಲಿ ಇದು ಜೂಡಿಯೋದಿಂದ ನಾನು ಪರ್ಚೇಸ್ ಮಾಡಿದ್ದು. ನಿಮ್ಗೆ ಜೂಡಿಯೋದಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಗೆ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಈವನ್ ಲಿಪ್ಸ್ಟಿಕ್ ಆಗಿರ್ಲಿ, ಬಾಡಿ ಲೋಷನ್ ಆಗಿರ್ಲಿ, ಬಾಡಿ ಮಿಸ್ಟ್ ಆಗಿರ್ಲಿ, ಏನೇ ಒಂದು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರು ನೀವು ಡೈಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು. ತುಂಬಾ ಕಮ್ಮಿ ಸಿಗುತ್ತೆ. ಇಲ್ಲಿ ಇದಕ್ಕೆ 99 ರುಪೀಸ್, 99 ರುಪೀಸ್ಗೆ ನನಗೆ ಇದು ಸಿಕ್ಕಿದ್ರು ನಿಜಕ್ಕೂ ತುಂಬಾ ಖುಷಿ. ಯಾಕಂದ್ರೆ ನಾನು ಡೈಲಿ ಅಪ್ಲೈ ಮಾಡೋದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಇದೆ. ಒನ್ ಮೋರ್ ಇದೆ ನನ್ನ ಜೊತೆ, ಅದು ನನ್ನ ಜೊತೆ ವಾಸಿನ ಇರುವಂತದ್ದು. ಇವಾಗ ನಾನು ನೈಟ್ ಗೆ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಅದನ್ನ ನಾನು ಡೇ ಟೈಮ್ ಅಲ್ಲಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಅದಕ್ಕೆ ಮುಂಚೆ ನಿಮ್ಗೆ ಯಾರಿಗಾದ್ರೂ ಐಬ್ರೋ ಗ್ರೋಯಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೊಂದು ಸಜೆಸ್ಟ್ ಮಾಡ್ತೀನಿ. ಒಂದ್ ಆಯಿಲ್ ಬರುತ್ತೆ, ಐಬ್ರೋ ಗ್ರೋಯಿಂಗ್ ಆಯಿಲ್ ಅಂತಾನೆ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನ್, ಯಾವುದೇ ಒಂದು ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೀವು ಇದನ್ನ ಸರ್ಚ್ ಮಾಡಿದ್ರೆ ಈ ಆಯಿಲ್ ನಿಮ್ಗೆ ಸಿಗುತ್ತೆ. ಈ ಆಯಿಲ್ ನ ನೀವು ಆರ್ಡರ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕು, ಯೂಸ್ ಬೇಕು ಅಂತ ಹೇಳಿ. ಯಾರಿಗೆ ಐಬ್ರೋ ತುಂಬಾ ಕಮ್ಮಿ ಇದೆ ಅವ್ರು ಇದನ್ನ ಖಂಡಿತವಾಗಿ ಯೂಸ್ ಮಾಡೋದು. ನಿಜವಾಗಿ ಇದನ್ನ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ. ನನಗೆ ರಿಸಲ್ಟ್ ಸಿಕ್ಕಿದೆ, ಯಾಕಂದ್ರೆ ನಾನು ಐಬ್ರೋ ಮಾಡ್ತಾ ಮಾಡ್ತಾ ಇದ್ದೆ. ಅಂದ್ರೆ ನಾವು ಯಾವತ್ತು ನಮ್ಮ ಯಾರ ಬ್ಯೂಟಿ ಪಾರ್ಲರ್ ಅಲ್ಲಿ ನಾವು ಹೋಗಿ ಐಬ್ರೋನ ಜಾಸ್ತಿ ಮಾಡ್ಕೋತಾ ಇದ್ವಿ. ನಾವು ಚೇಂಜ್ ಮಾಡ್ತಾ ಮಾಡ್ತಾ ಹೋದ್ರೆ
ಒಬ್ರು ಒಂದೊಂದರ 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 ಮಾಡಿ ನಮ್ಮ ಐಬ್ರೋ ಹೋಗ್ತಾನೆ ಇರುತ್ತೆ. ಸೊ ನನಗೆ ತುಂಬಾ ಸ್ಕಿನ್ ಆಗಿದ್ದಾಗ ನಾನು ಈ ಐಬ್ರೋ ಗ್ರೋಯಿಂಗ್ ಆಯಿಲ್ ನ ಯೂಸ್ ಮಾಡಿದ್ದೆ. ಅವತ್ತಿಂದ ನನಗೆ ಐಬ್ರೋ ತುಂಬಾ ಚೆನ್ನಾಗಿ ಬಂತು ಕೂಡ. ಅಂದ್ರೆ ನಿಮಗೆ ಜಾಸ್ತಿ ಗ್ರೋ ಆಗಲ್ಲ, ನಾನು ಇದರಿಂದ ಮಿನಿಮಮ್ 5 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, 5 ಇಯರ್ಸ್ ಇಂದ ನನ್ ಐಬ್ರೋ ನೋಡಿ ಇವಾಗ ಈ ತರ ಆಗಿದೆ. ತುಂಬಾ ಚೆನ್ನಾಗಿತ್ತು, ಇವಾಗ ಇಷ್ಟಾದ್ರೂ ಸಿಕ್ಕಾಗಿ ಬಂದಿದೆ. ನಾನು ಹ್ಯಾಪಿ ಆಗಿದ್ದೆ. ಓಕೆ, ಪರವಾಗಿಲ್ಲ, ಇಷ್ಟಾದ್ರೂ ಬಂತು ಅಂತ ನಾನು ಹ್ಯಾಪಿ ಆಗಿದ್ದೀನಿ. ಇದರಲ್ಲೇ ಇದಿರುತ್ತೆ, ಬ್ರಷ್ ಕೂಡ ಇರುತ್ತೆ, ಈಸಿ ಆಗಿದೆ ಅಂತ ಹಾಕೋಬಹುದು. ಹಾಗೆ ಬೇಕು ಅಂತಂದ್ರೆ ಐಲ್ಯಾಶಸ್ ಕೂಡ ಹಾಕೊಳ್ಳಿ. ಐಲ್ಯಾಶಸ್ ಕೂಡ ನಿಮ್ಗೆ ಗ್ರೋ ಆಗತ್ತೆ. ಇದನ್ನೆಲ್ಲ ಹಾಕೋತೀನಿ ನಾನು. ಕಾಫಿ ಇದು ನನ್ ಫೇವರೇಟ್. ಕಾಫಿ ಇಲ್ಲ ಅಂತ ಹೇಳಿದ್ರೆ ನಿದ್ರೆ ಬರಲ್ಲ. ಎವ್ರಿ ನೈಟ್ ನಾನು ಕಾಫಿ ಯೂಸ್ ಮಾಡೇ ಮಾಡ್ತೀನಿ. ಕಾಫಿ ಮಾಡಿ ನನ್ಗೆ ತುಂಬಾ ಇಷ್ಟ. ಯಾವತ್ತೂ ಸರಿ ಕಾಫಿ ಯೂಸ್ ಮಾಡ್ಬೇಕಾದ್ರೆ ಬಾಡಿ ಸ್ಪ್ರೇನೇ ಹಾಕೊಳ್ಳಿ. ಬೇರೆ ಬಾಡಿ ಸ್ಪ್ರೇನ ಹಾಕೊ ಅಂದ್ರೆ ಕೆಲವೊಂದು ಸೆಂಟ್ಗಳೆಲ್ಲ ಬರುತ್ತೆ, ನಂಗೆ ಗೊತ್ತಿಲ್ಲ ಅಷ್ಟೊಂದು, ನಂಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಬಟ್ ಅದ್ರಲ್ಲಿ ಬರ್ದಿರ್ತಾರಲ್ಲ ಬಾಡಿ ಸ್ಪ್ರೇ ಅಂತ. ಸೊ ಅಂತ ಪರ್ಫ್ಯೂಮ್ ಗಳನ್ನ ಮಾತ್ರ ಬಾಡಿಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ ಅಂತ. ಸೊ ಇದು ನಾನು ಬಿಫೋರ್ ನೈಟ್ ಮಲಗೋ ಮೊದಲು ಇಷ್ಟೆಲ್ಲ ನಾನು ಕೆಲಸ ಮಾಡ್ತೀನಿ. ಅದಾದ್ಮೇಲೆ ಫ್ರೆಶ್ ಆಗಿ ಆರಾಮಾಗಿ ಹಾಯಾಗಿ ನಿದ್ದೆ ಮಾಡ್ತೀನಿ. ನನ್ನ ಬೆಡ್ ಯಾವಾಗಲೂ ಅಷ್ಟೇ ತುಂಬಾ ಸ್ಮೆಲ್ ಬರ್ತಾನೆ ಇರುತ್ತೆ. ನನ್ನ ರೂಮ್ ಯಾವಾಗಲೂ ಸ್ಮೆಲ್ ಬರ್ತಾ ಇರುತ್ತೆ, ಪರ್ಫ್ಯೂಮಿಂದ ನನ್ಗೆ ಸ್ಮೆಲ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ಜಾಸ್ತಿ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಇವಾಗ ನಾನು ಇಲ್ಲ, ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಅವ್ನು ಜಾಸ್ತಿ ಪರ್ಫ್ಯೂಮ್. ಹಂಗಿದ್ದ ನಮ್ಮ ಡಬಲ್, ನಾನು ಕಮ್ಮಿ ಸ್ವಲ್ಪ, ನನ್ಗೆ ಮೈಲ್ಡ್ ಆಗಿರೋದು ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟೇ. ಅವ್ರು ಇನ್ನ ಜಾಸ್ತಿ ಪರ್ಫ್ಯೂಮ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ರಾತ್ರಿ ಮಲಗೋ ಮೊದಲು ಬ್ರಷ್ ಮಾಡಿ. ಬ್ರಷ್ ಮಾಡೋದ್ಮೇಲೆ ಈ ತರ ನಿಮ್ ಸ್ಕಿನ್ ಜೋಪಾನವಾಗಿ ನೋಡ್ಕೊಳ್ಳಿ, ಹೆಂಗೋ ಜಾಸ್ತಿ ಕಾಣ್ಬೇಕು. ಹಾಗೆ ಲಿಪ್ಸ್ ಕೂಡ ಅಷ್ಟೇ, ತುಂಬಾ ಜನಕ್ಕೆ ಚಳಿಗಾಲದಲ್ಲಿ ಒಡೆದೋಗೋದು ಅಥವಾ ಲಿಪ್ಸ್ ಬ್ಲಾಕ್ ಆಗೋದು, ವೈಟ್ ಆಗೋದು, ಈ ತರ ಎಲ್ಲ ಸಮಸ್ಯೆಗಳು ಇರ್ತವೆ. ಇದರಿಂದೆಲ್ಲ ನಿಮ್ಗೆ ಒಂದು ಇದಕ್ಕೆಲ್ಲ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಇಡೀ ಬಾಡಿನ ಕೇರ್ ಮಾಡಲೇಬೇಕಾಗುತ್ತೆ. ನಮ್ಗೆ ಜಾಸ್ತಿ ಏನೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಏನ್ ಒಳ್ಳೊಳ್ಳೆ ಐಟಮ್ಸ್ ಗಳು ಡೆಫಿನೆಟ್ಲಿ ಸಿಗುತ್ತೆ ನೋಡಿ. ಇವಾಗ ಇದು ಸೂರ್ಯದಲ್ಲಿ ಸಿಗುವಂತದ್ದು 99 ರುಪೀಸ್. ಔಟ್ ಸೈಡ್ ಅಲ್ಲಿ ನಾವು ಯಾವ್ದೇ ಒಂದು ಬಾಡಿ ಲೋಷನ್ ತಗೋಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಜಾಸ್ತಿ ಪ್ರೈಸ್ ಇರುತ್ತೆ. ನನ್ನಲ್ಲಿ ಕಾಸ್ಟ್ಲಿ ಇರೋದು ಇದೆ, ದೊಡ್ಡ ಬಾಟಲ್ ಇದು ಅಲ್ಲ, ಬೇರೆ ಕಡೆ ಪರ್ಚೇಸ್ ಮಾಡಿದ್ದು. ಬಟ್ ಇದು 99 ರುಪೀಸ್ ವರ್ತ್ ಇದೆ. ಡೈಲಿ ಯೂಸ್ ಮಾಡೋದಕ್ಕೆ ಇದು ಬೆಸ್ಟ್. ಅಂಡ್ ಕ್ರೀಮ್ ಕೂಡ ಅಷ್ಟೇ, ನಿವಿಯ ಕ್ರೀಮ್ ತುಂಬಾ ಚೆನ್ನಾಗಿದೆ. ಇದು ಮಾಯ್ಚರ್, ಇದು ಮಾಯ್ಚರೈಸರ್ ಆಕ್ಚುಲಿ. ನೈಟ್ ಕ್ರೀಮ್ ಕೂಡ ಇದನ್ನ ಯೂಸ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಯೂಸ್ ಮಾಡೋ ಐಟಮ್ಸ್ ಏನು ದೊಡ್ಡ ಪ್ರೈಸ್ ಇದೆ ಅಲ್ಲ, ತುಂಬ ಕಮ್ಮಿ ಪ್ರೈಸ್ಗೆ ನಾನು ಯೂಸ್ ಮಾಡ್ತೀನಿ. ಬಟ್ ಒಳ್ಳೆ ಕ್ವಾಲಿಟಿ ಇದೆ, ಯಾವುದೇ ಥರ ನಾನು ಓವರ್ ಕ್ವಾಲಿಟಿ ಯೂಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಸ್ಕಿನ್ ಅಲ್ವಾ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಯೂಸ್ ಆಗಿದ್ದೋಸ್ಕರ. ಓಕೆ, ಇವತ್ತೆ ನನ್ನ ನೈಟ್ ಅಲ್ಲಿ ಮಾಡಿರುವಂತಹ ಯಾವುದೇ ಎಫೆಕ್ಟ್ಸ್ ಇಲ್ಲ, ಯಾವುದೇ ತರ ಮೇಕಪ್ ಇಲ್ಲ, ವಿದೌಟ್ ಮೇಕಪ್ ನ್ಯಾಚುರಲ್ ಆಗಿ ನಾನು ನಿಮ್ಗೆ ನನ್ನ ಒಂದು ಫೇಸ್ ನ ತೋರಿಸಿದೀನಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಇದನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರು, ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.